ನಮ್ಮ ಆಶ್ರಮ ಪಕ್ಕದಲ್ಲಿ ತಿಂಗ್ಳೂನ್ ಹೇಳ್ಬಿಟ್ಟು ಒಂದು ಗ್ರಾಮ ಇದ್ದಿದ್ದು. ಆ ಗ್ರಾಮನಲ್ಲಿ ಪ್ರಾಥಮಿಕ ಶಾಲೆಯಲ್ಲಿ ಪ್ರತಿಮಾ ಕಾರಂಜಿ ಪ್ರೋಗ್ರಾಮ್ನಲ್ಲಿ ನನ್ನ ಇನ್ವೈಟ್ ಮಾಡಿದ್ದು. ಹೋಗಿ ನೋಡಿದ್ದು ಖುಷಿಯಾಯಿತು. ಪ್ರತಿಭಾ ಕಾರಂಜಿ ಮೇಲೆ ನಮ್ಮದು ಸಂಸ್ಕೃತಿ ಬಗ್ಗೆ ಮಕ್ಕಳಿಗೆ ಒಂದನೇ ತರುವುದು, ಒಂದು ಏಳನೇ ತರುವುದು ಮಕ್ಕಳಿಗೆ. ಅವ್ರದ್ದು ಆ ನಮ್ಮದು ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಯಾವುದ್ಯಾವುದು ವಸ್ತ್ರಗಳಿದೆ, ಡ್ರೆಸ್ ಕೋಡ್ಗಳಿದೆ, ಅದು ಹಾಕೊಂಡು ಒಂದು ಫ್ಯಾನ್ಸಿ ಕಾಂಪಿಟೇಷನ್. ನಮ್ಮದು ಹಾಡುಗಳು, ನಮ್ಮದು ಸಂಸ್ಕೃತಿ ಬಗ್ಗೆ ತುಂಬ ಮಕ್ಕಳು ಕರ್ಕೊಂಡು ಬಂದು ಅದು ಒಂದು ಕಾಂಪಿಟೇಷನ್ ಚೆನ್ನಾಗಿದ್ದು. ನಮ್ಮ ಸಂಸ್ಕೃತಿ ಬೆಳೆಸೋಕ್ಕೆ ತುಂಬ ಪ್ರಯತ್ನಗಳು ಗೌರ್ಮೆಂಟು ನಡ್ತಾರೆ, ಶಾಲೆಗಳು ನಡೀತಾರೆ. ಹೋಗಿ ನೋಡ್ಕೊಂಡು ಬಂದು ಖುಷಿಯಾಗಿದ್ದು. ರಾಜೀವ್ ಗಾಂಧಿ ಇದು ಎರಡನೇ ಸತಿ ನಾನು ರಾಜೀವ್ ಗಾಂಧಿ ನುಡಿಮುತ್ತು ಬಗ್ಗೆ ಮಾತಾಡಿದೆ. ರಾಜೀವ್ ಗಾಂಧಿ ಹೇಳಿದ್ರು, ನಮ್ಮ ಸ್ವಾತಂತ್ರ್ಯ ಆಂದೋಲನವು ಮಹಿಳೆಯರ ಸ್ಥಾನಮಾನವನ್ನು ಬದಲಾಯಿಸಿತ್ತು. ಮಹಿಳೆಯರು ಪುರುಷರೊಂದಿಗೆ ಒಡನಾಡಿಗಳಾಗಿ ಹೋರಾಡಿದ್ದರು. ಪ್ರಕ್ರಿಯೆಯಲ್ಲಿ ಅವರನ್ನು ಬಂಧಿಸಿದ್ದ ಸಂಕೋಳೆಗಳು ಕಳಚಿಕೊಂಡವು. ಈ ಸ್ವಾತಂತ್ರ್ಯ ಆಂದೋಲನವನ್ನು ಮಹಿಳೆಯರ ಸ್ಥಾನಮಾನವನ್ನು ಬದಲಾಯಿಸಿತ್ತು. ಆ ಸ್ವಾತಂತ್ರ್ಯ ನಮ್ಮದು ಫ್ರೀಡಮ್ ಮೂಮೆಂಟ್, ಫ್ರೀಡಮ್ ಟ್ರಾನ್ಸ್ಫಾರ್ಮ್ ದ ಸ್ಟೇಟಸ್ ಆಫ್ ದ ವಿಮೆನ್, ಸ್ತ್ರೀಗಳದ್ದು ಮಹಿಳೆಯರದು ಆ ಒಂದು ಅವ್ರದ್ದು ಸ್ಟೇಟಸ್, ಅವ್ರದ್ದು ಒಂದು ವ್ಯಾಲ್ಯೂ ಗೊತ್ತಾಗಿದ್ದು, ಅದು ಪೂರ್ತಿ ಚೇಂಜ್ ಆಗಿದ್ದು ನೋಡಿ. ಅದೇ ಆ ಸ್ವಾತಂತ್ರ್ಯ ಪಕ್ಕನೇ ನಾನು ಹೇಳ್ತೇನೆ, ಗಂಡ ಹೆಂಡತಿ ಮನೆಯಲ್ಲಿ ಸ್ವಾತಂತ್ರ್ಯ ಸಮ ಒಂದೇ ತಟ್ಟಿನಲ್ಲಿ ಊಟ ಮಾಡಿಬಿಟ್ಟು, ಒಂದೇ ಕೆಲಸ ಮಾಡಿಬಿಟ್ಟು, ಒಂದೇ ಸ್ನಾನ ಮಾಡಿಬಿಟ್ಟು, ಆ ಒಂದೇ ಭಾಷೆಯಲ್ಲಿ ಮಾತಾಡುವಾಗ, ಒಂದೇ ಸ್ವರದಲ್ಲಿ ಮಾತಾಡುವಾಗ, ಆ ಸ್ವರದಲ್ಲಿ ಆ ಸ್ವಾತಂತ್ರ್ಯನಲ್ಲಿ ಒಂದು ಪ್ರೀತಿ ಬೆಳೆಸ್ಕೊಂಡು ಬರ್ತೀರ, ಆ ಸ್ವಾತಂತ್ರ್ಯ ಒಳ್ಳೆ ಕಡೆ ಒಂದು ಚಿಗುರು ಬೆಳೆಸ್ಕೊಂಡು ಬರ್ತೀರ, ಆ ಚಿಗುರುನಲ್ಲಿ ಒಂದು ಶಕ್ತಿ, ಆ ಶಕ್ತಿನಲ್ಲಿ ನಿಮ್ಮ ಹತ್ರ ಆ ರಿಚ್ನೆಸ್, ಆ ಸೌಕಾರ ನಿಮ್ಮ ಹತ್ರ ಖುಷಿನಲ್ಲಿ ಸಿಕ್ಕುವಾಗ ಪ್ರಪಂಚದಲ್ಲಿ ಯಾವುದು ಬಂಗಾರ ಮುಂದೆ ಬಂದ್ರೂ ನೀವು ಅದು ತಗೊಳ್ಳಿಕ್ಕೆ ರೆಡಿ ಇರಲ್ಲ. ಆ ಸ್ವಾತಂತ್ರ್ಯ ದ ಫ್ರೀಡಮ್ ಮೂಮೆಂಟ್ ಟ್ರಾನ್ಸ್ಫಾರ್ಮ್ ದ ಸ್ಟೇಟಸ್ ಆಫ್ ದ ವಿಮೆನ್, ಸ್ವಾತಂತ್ರ್ಯ ಆಂದೋಲನವು ಮಹಿಳೆಯರ ಸ್ಥಾನಮಾನವನ್ನು ಬದಲಾಯಿಸಿತ್ತು. ಮಹಿಳೆಯರು ಪುರುಷರೊಂದಿಗೆ ಒಡನಾಡಿಗಳಾಗಿ ಹೋರಾಡಿದ್ದರು. Women fought along with men as comrades, as friends. ನಮ್ದು ಮಿತ್ರಗಳ ಥರ ಅವರು ಅವ್ರ ಜೊತೆ ಅದೇಳುವ ಗಂಟ ಹೆಂಡತಿ ಮದುವೆ ಮಾಡಿದ ತಕ್ಷಣ ಗಂಟ ಹೆಂಡತಿ ಮಿತ್ರಗಳು. ಮದುವೆ ಹಾಕಿದ ತಕ್ಷಣ ಗಂಡ ಹೆಂಡತಿ ಒಂದು ಹೇಳ್ತೀರ, ಅಪ್ಪ ಅಮ್ಮ ಒಂದು, ಅವಾಗ ಆ ಒಂದಿನಲ್ಲಿ ಒಂದೇ ಸ್ವರ, ಒಂದೇ ರಾಗ, ಒಂದೇ ತಾಳ, ಒಂದೇ ಪಲ್ಲವಿನಲ್ಲಿ ಅವರು ಮಾತಾಡುವಾಗ ಆ ಪರ್ಲ್ಸ್ಗೆ ಏನೇಳ್ತಾರೆ, ಪರ್ಲ್ಸ್ಗೆ ಮುತ್ತುಗಳು ಮಾತ್ರ, ಬಂಗಾರ ಮುತ್ತುಗಳು ಮಾತ್ರ ಆಚೆ ಬರ್ತಾರೆ. ಗಾಸ್ಪಲ್ ಆಫ್ ಟ್ರೂತ್ ಒಟ್ಟಿಗೆ ಮಾಡ್ತಾರೆ. ಆ ಒಟ್ಟಿಗೆ ಅವರು ಇರುವಾಗ ಆ ಒಟ್ಟಿಗೆನಲ್ಲಿ ಒಂದು ಮಗು ಹುಟ್ಟುತ್ತಾರೆ, ಅದು ಬಂಗಾರ ಮಗು. ಆವಾಗ ಇವರಿಬ್ಬರು ಒಂದು, ಅವರು ಒಂದು, ಆವಾಗ 1+1 2 ಬರಲ್ಲ, 1+1 ಬರುತ್ತೆ ನೋಡಿ. ಅವರು ಇಬ್ಬರು ಸೇರಿಸಿ ಒಟ್ಟಿಗೆ ಆ ಸ್ವಾತಂತ್ರ್ಯದಲ್ಲಿ, ಆ ಮಹಿಳೆಯರಿಗೆ ಕೊಟ್ಟ ಸ್ವಾತಂತ್ರ್ಯದಲ್ಲಿ ಅವರು ಒಟ್ಟಿಗೆ ಅವ್ರ ಕೆಲಸ, ಮಹಿಳೆಯರು ಪುರುಷರೊಂದಿಗೆ ಒಡನಾಡಿ ಗಲಾಗಿ ಹೋರಾಡಿದರು ನೋಡಿ. ಪ್ರಕ್ರಿಯೆಯಲ್ಲಿ ಅವರನ್ನು ಬಂಧಿಸಿದ್ದ ಸಂಕೋಲೆಗಳು ಕಳಚಿಕೊಂಡವು. ಅವರನ್ನು ಬಂಧಿಸಿದ ಚೈನುಗಳು, ಇನ್ ದಟ್ ಪ್ರೋಸೆಸ್ ದ ಶಾಕಲ್ಸ್ ದಟ್ ಇಸ್ ಬೌಂಡ್ ದೆಮ್ ಫೆಲ್ ಎವೇ. ಅದು ಒಳಗಡೆ ಅವ್ರನ್ನ ಬಂಧಿಸಿದ ಆ ದೊಡ್ಡ ಚೈನ್ಗಳು, ಲಾಕ್ ಮಾಡಿದ ಚೈನ್ಗಳನ್ನು ಪೀಸ್ ಮಾಡಿಬಿಟ್ಟು ಅವರಿಬ್ಬರು ಒಟ್ಟಿಗೆ ಇರುವಾಗ ಆ ಸ್ವಾತಂತ್ರ್ಯದಲ್ಲಿ ನೋಡಿ, ಇಡೀ ಒಂದು ದೊಡ್ಡ
ರಾಷ್ಟ್ರ ದ ಸನ್ ನೆವರ್ ಸೆಟ್ಸ್ ಅಂಡರ್ ದ ಬ್ರಿಟಿಷ್ ಎಂಪೈರ್. ಸೂರ್ಯ ಯಾವುದು ಬ್ರಿಟಿಷ್ ಇರ್ತಾರೆ ರಾಜ್ಯದಲ್ಲಿ ಸೂರ್ಯ ಸೆಟ್ ಆಗಲ್ಲ ಆ ಥರ ಇರ್ತಾರೆ. ಆ ದೊಡ್ಡ ಒಂದು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ಬರೀ ಗಂಡ ಹೆಂಡತಿ ಒಟ್ಟಿಗೆ ಸೇರಿಸಿ ಆ ಚೈನ್ ಬ್ರೇಕ್ ಮಾಡಿಬಿಟ್ಟು ಆ ಸ್ವಾತಂತ್ರ್ಯದಲ್ಲಿ ಮಾತಾಡ್ಕೊಂಡು ಮುಂದೆ ಹೋಗುವಾಗ ಇದು ದೊಡ್ಡ ರಾಜ್ಯನೇ ವಾಪಸ್ ಸಿಕ್ತು. ಈ ದೊಡ್ಡ ರಾಜ್ಯನೇ ವಾಪಸ್ ನಮಗೆ ಸಿಕ್ಕುವಾಗ ಮನೆಯದ ಶಕ್ತಿ ಯಾಕೆ ಸಿಕ್ಕಲ್ಲ? ಮನೆಗೆ ಆಗಿದ್ದ ತೊಂದರೆಗಳು ಯಾಕೆ ನಮಗೆ ಸಿಕ್ಕಲ್ಲ? ಆ ಮನೆಯಲ್ಲಿ ಒಟ್ಟಿಗೆ ಗಂಡ ಹೆಂಡತಿ ಪ್ರೀತಿನಲ್ಲಿ ಸ್ನಾನ ಮಾಡಿ ಪ್ರೀತಿನಲ್ಲಿ ಊಟ ಮಾಡಿಕೊಂಡು ಆಹಾ ಲಾಫ್ ಮಾಡುವಾಗ ಮಾತಾಡುವಾಗ ಒಂದೇ ಒಂದು ಭಾಷೆಯಲ್ಲಿ ಮಾತಾಡುವಾಗ ಚಿಗುರು ಬರುತ್ತೆ. ಆ ಚಿಗುರದ ಹೆಸರು ಜಾಯಿಂಟ್ ಫ್ಯಾಮಿಲಿ. ಆ ಜಾಯಿಂಟ್ ಫ್ಯಾಮಿಲಿಗೆ ಏನು ಹೇಳ್ತಾರೆ? ಅವಿಭಕ್ತ ಕುಟುಂಬ, ಅವಿಭಕ್ತ ಕುಟುಂಬ. ಅವಿಭಕ್ತ ಕುಟುಂಬ ಇರುವಾಗ ನಿಮಗೆ ಯಾವಾಗ ಭಯ ಅದನ್ನಲ್ಲಿ ವಂಶವೃಕ್ಷ ಬರುತ್ತೆ. ನಮ್ಮ ವಂಶವೃಕ್ಷ ಸ್ವಾತಂತ್ರ್ಯ ಆಂದೋಲನವು ಮಹಿಳೆಯರದ್ದು ಸ್ನಾನಮಾನವನ್ನು ಬದಲಾಯಿಸಿತ್ತು. ದ ಫ್ರೀಡಮ್ ಮೂವ್ಮೆಂಟ್ ಟ್ರಾನ್ಸ್ಫಾರ್ಮ್ ದ ಸ್ಟೇಟಸ್ ಆಫ್ ದ ವಿಮೆನ್. ನಮ್ಮದು ಮಹಿಳೆಯರದ್ದು ಸ್ಟೇಟಸ್ ಚೇಂಜ್ ಮಾಡಿದ್ದು. ಅದು ಕಂಟಿನ್ಯೂ ಮಾಡಬೇಕು. ಪುರುಷರದ ಅರ್ಥ ಆಗೋಬೇಕು. ಅರ್ಥ ಆಗಿದ್ರೆ ಮಾತ್ರನೇ ಆ ಇಟ್ಟಿವಿ ದೊಡ್ಡ ರಾಜ್ಯ ನಮಗೆ ವಾಪಸ್ ಸಿಕ್ಕು. ನಮ್ಮದು ದೊಡ್ಡ ರಾಜ್ಯ, ನಮ್ಮದು ಬಂಗಾರಗಳೆಲ್ಲ ಎಲ್ಲಿಗೆ ಹೋಗಿದ್ದು? ನಮ್ಮದು ಕುಟುಂಬ ಎಲ್ಲಿಗೆ ಹೋಗಿದ್ದು? ವಂಶವೃಕ್ಷ ಎಲ್ಲಿಗೆ ಹೋಗಿದ್ದು? ಇದು ವಾಪಸ್ ನಮಗೆ ಬಂದೇ ಬರುತ್ತೆ. ಮಹಿಳೆಯರು ಪುರುಷರೊಂದಿಗೆ ಒಡನಾಡಿ ಗಲ್ಲಾಗಿ ಹೋರಾಡಿದ್ದರು. ವಿಮೆನ್ ಫಾಟ್ ಎಲಾಂಗ್ ವಿತ್ ಮೆನ್ ಎಸ್ ಕಾಮ್ರೇಡ್ಸ್, ಮಿತ್ರಗಳಾಗಿ ಆಹಾ ಖುಷಿನಲ್ಲಿ ಎಲ್ಲ ಮರ್ತೋಗ್ಬಿಟ್ಟು ಒಟ್ಟಿಗೆ ಯುದ್ಧ ಮಾಡಿದ್ದು, ಒಟ್ಟಿಗೆ ಪ್ರೇಮ ಚಂದ ಮಾಡಿದ್ದು, ಒಟ್ಟಿಗೆ ಸ್ನಾನ ಮಾಡಿ, ಒಟ್ಟಿಗೆ ಊಟ ಮಾಡಿ, ಒಟ್ಟಿಗೆ ಮನೆ ಕೆಲಸ ಮಾಡಿದ್ದು. ಆವಾಗ ಅವ್ರಿಗೆ ಸಿಕ್ತು ದೊಡ್ಡ ರಾಜ್ಯ, ಒಂದು ಮಗುನೇ ಸಿಕ್ತು. ಆ ಮಗು ಹೆಸರು ಇಂಡಿಯಾ ಮಹಾರಾಜ. ಪ್ರಕ್ರಿಯೆಯಲ್ಲಿ ಅವರನ್ನು ಬಂಧಿಸಿದ್ದ ಸಂಕೋಲೆಗಳು ಕಲ್ಲಾಚಿಕೊಂಡವು. ಆಲ್ ದ ಚೈನ್ಸ್, ನಮ್ಮದು ಸಂಸ್ಕೃತಿ, ನಮ್ಮನ್ನ ಬಂಧಿಸಿದ ಸಂಸ್ಕೃತಿ, ಪರದೇಶಿಗಳದ್ದು ಸಂಸ್ಕೃತಿ, ನಮ್ಮ ಬಂಧಿಸಿದ ಎಲ್ಲ ಕಲ್ಲಾಚಿಕೊಂಡವು. ಅದೆಲ್ಲ ಬ್ರೇಕ್ ಮಾಡಿ ಹೋಗುವಾಗ ಒಂದು ಖುಷಿಯಾಗಿ ನಾವು ನೋಡಿದ್ದು. ನಮ್ಮ ವಂಶವೃಕ್ಷವು ವಿಪತ್ತಿನ ಸಾಗುತ್ತಿದ್ದೆ, ಅದರ ವಿರುದ್ಧ ಕುಟುಂಬದೊಂದಿಗೆ ಹೇಗೆ ಕೆಲಸ ಮಾಡಬೇಕೆಂದು ನಾವು ಕಲಿಯಬೇಕಾಗಿತ್ತೆ. ಅವರ್ ಫ್ಯಾಮಿಲಿ ಟ್ರೀ ಇಸ್ ಹೆಡಿಂಗ್ ಫಾರ್ ಡಿಸಾಸ್ಟರ್. ವಿ ನೀಡ್ ಟು ಲರ್ನ್ ಹೌ ಟು ವರ್ಕ್ ವಿತ್ ದ ಫ್ಯಾಮಿಲಿ ರಾದರ್ ಎಗೇನ್ಸ್ಟ್ ಇಟ್. ಬನ್ನಿ ನನ್ನ ಜೊತೆ ಪ್ರೀತಿನಲ್ಲಿ ಹೇಳಿ ಕುಟುಂಬ, ಅವಿಭಕ್ತ ಕುಟುಂಬ, ವಂಶವೃಕ್ಷ ಕಟ್ಟೋಣ.